ಕಾಂಗ್ರೆಸ್ ವಿರುದ್ಧ ಆರೋಪಿಸಿರೋ ಬಿಜೆಪಿಗೆ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಎಲೆಕ್ಷನ್ ಹೊತ್ತಲ್ಲಿ ಸಿದ್ದರಾಮಯ್ಯ ವಿರುದ್ಧ ಆರೋಪಿಸುತ್ತಿದ್ದಾರೆ ಬಿಜೆಪಿಯವರು. ಹಾಗಾದ್ರೆ ಇಷ್ಟು ದಿನ ಬಿಜೆಪಿಯವರು ಏನ್ ಮಾಡ್ತಾ ಇದ್ರು? ನನ್ನ ಬಗ್ಗೆಯೂ ಕೂಡ ಟೀಕಿಸಿದ್ದಾರೆ. ಯಾವುದಕ್ಕೆ ದಾಖಲೆ ಕೊಟ್ಟಿದ್ದಾರೆ ಹಾಗಾದ್ರೆ ಬಿಜೆಪಿಯವರು? ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಏನು ಆರೋಪ ಮಾಡ್ತಾ ಇದೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಉತ್ತರ ಕೊಟ್ಟಿದ್ದಾರೆ. ಎಲೆಕ್ಷನ್ ಹೊತ್ತಲ್ಲಿ ಸಿದ್ದರಾಮಯ್ಯ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಹಾಗಾದ್ರೆ ಬಿಜೆಪಿಯವರು ಏನ್ ಮಾಡ್ತಾ ಇದ್ರು ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಕೇವಲ ಸಿದ್ದರಾಮಯ್ಯ ಮಾತ್ರ ಅಲ್ಲ, ನನ್ನ ಬಗ್ಗೆಯೂ ಕೂಡ ಟೀಕೆ ಮಾಡಿದ್ದಾರೆ. ಯಾವುದಕ್ಕೆ ದಾಖಲೆ ಕೊಟ್ಟಿದ್ದಾರೆ ಹೇಳಿ ನೋಡೋಣ. ಬಿಜೆಪಿ ಸರ್ಕಾರ ದಾಖಲೆ ತೆಗೆದು ಕೇಸ್ ಮಾಡಲಿ ನೋಡೋಣ. ಈಗ ಸುಖ ಸುಮ್ಮನೆ ಆರೋಪ ಮಾಡೋದು ಸರಿಯಲ್ಲ. ಸುಮ್ಮನೆ ಸುಮ್ಮನೆ ಸುಖ ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ ಅದು ಸರಿಯಲ್ಲ. ಬಿಜೆಪಿ ಆರೋಪಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ತಿರುಗೇಟು ಕೊಟ್ಟಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಆರೋಪ ಮಾಡ್ತಾ ಇದ್ದಂಥ ಬಿಜೆಪಿಗೆ ಡಿ ಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಎಲೆಕ್ಷನ್ನ ಸಂದರ್ಭ ಸಿದ್ದರಾಮಯ್ಯ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ, ನನ್ನ ವಿರುದ್ಧವೂ ಕೂಡ ಟೀಕೆ ಮಾಡ್ತಾ ಇದ್ದಾರೆ. ಹಂಗಾದರೆ ದಾಖಲೆ ಕೊಡಲಿ, ಕ್ರಮ ಕೈಗೊಳ್ಳಲಿ ಅಂಥೇಳಿ ಡಿ ಕೆ ಶಿವಕುಮಾರ್ ಸವಾಲು ಹಾಕಿದ್ದಾರೆ. ಏನಾಗ್ತಾ ಇದೆ, ನಿಯಂತ್ರಣ ಮಾಡಬೇಕು. ಇವಕ್ಕೆಲ್ಲ ಕಾರಣ ಈ ಭ್ರಷ್ಟಾಚಾರ, ಈ 40% ಕಮಿಷನ್. ಈಗೆಲ್ಲ ಕಾಂಟ್ರಾಕ್ಟ್ಗಳಿಗೆ, ಎಸ್ಟಿಮೇಟ್ಗಳಿಗೆಲ್ಲ ಡಬಲ್ 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 ಮಾಡಿಬಿಡ್ತಾ ಇದ್ದಾರೆ. 1,000 ಕೋಟಿ ರೂಪಾಯಿದು, 100 ರೂಪಾಯಿ, 100 ಕೋಟಿದು ಎಲ್ಲ 200 ಆಯ್ತದೆ, 1,000ದು 2,000 ಆಯ್ತದೆ. ಹಂಗೆ ಎಲ್ಲ ಕೂಡ ಆಗ್ತಾ ಇದೆ. ಇವತ್ತು ಬೆಳಗ್ಗೆ ನಾನು ಬೆಳಗಾಮಲ್ಲೂ ಹೇಳಿ ಬಂದೆ, ನನ್ನ ಕಾಲದಲ್ಲಿ 300 ಕೋಟಿ ರೂಪಾಯಿ ಇತ್ತು, ಅದು ಈಗ ಅದೆಂಗೋ 990 ಕೋಟಿ ರೂಪಾಯಿ ಏನೋ ಆಗೋಗ್ಬಿಟ್ಟಿದೆ ಎಸ್ಟಿಮೇಟ್. ಹೆಂಗಾಯ್ತು, ಏನಾಯ್ತು ಅಂದ್ರೆ ನನಗೆ ಅದ್ರ ಬಗ್ಗೆ ಎಲ್ಲ ನಮ್ಮ ಹತ್ರ ಮಾಹಿತಿ ಇದೆ, ನಾನು ಆಮೇಲೆ ಮಾತಾಡ್ತೀನಿ. ಸೊ ತರಾತುರಿಯಲ್ಲಿ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಅಡ್ವಾನ್ಸ್ಗಳು ಕೊಡೋಕ್ಕೆ, ಮೊಬಿಲೈಸೇಷನ್ ಅಡ್ವಾನ್ಸ್ಗಳು ಕೊಡೋಕ್ಕೆ, ಶಾರ್ಟ್ ಟರ್ಮ್ ಟೆಂಡರ್ ಕರೀಲಿಕ್ಕೆ, ಏನೆಲ್ಲ ಆಲೆ ಕೆಲಸ ಮಾಡಿ ಭೂಮಿ ಪೂಜೆ ಮಾಡೋ ರೀತಿ ಭಾಳ ತರಾತುರಿಯಲ್ಲಿ ಹೊರಟಿದ್ದಾರೆ. ಸೊ ಸದ್ಯದಲ್ಲೇ ಚೀಫ್ ಸೆಕ್ರೆಟರಿಗೂ ನಾವು ನಾನು ಸಿದ್ದರಾಮಯ್ಯನವರು ಹರಿಪ್ರಸಾದ್ ನಾವೆಲ್ಲ ಸೇರಿ ಪಾರ್ಟಿ ವತಿಯಿಂದ ಕಾಗದವನ್ನು ಕೂಡ ನಾವು ಬರೆಯಲಿದ್ದೇವೆ. ಇವತ್ತೇನು ನೀವೇನು ಹೇಳ್ತಾ ಇದ್ದೀರಲ್ಲ, ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಅತಿಥಿಗೆ ಏನೋ ಆಯ್ತು ಅಂತ, ಇಷ್ಟು ದಿನ ಏನ್ ಮಾಡ್ತಾ ಇದ್ರು ಅವರು ನಮ್ಮ ಮೇಲೆ? ಯಾಕೆ ಕಳೆದ ಹಿಂದೆ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇದ್ದಾಗ ಇವರು ವಿರೋಧ ಪಾರ್ಟಿಲಿ ಇದ್ರಲ್ಲ, ನಾವು ಯಾವ ರೀತಿ ಧ್ವನಿ ಹೇಳ್ತಾ ಇದೀವಲ್ಲ, ಆ ರೀತಿ ಯಾಕೆ ಧ್ವನಿ ಹೇಳಿಲ್ಲ, ಯಾಕೆ ಅದ್ರ ಬಗ್ಗೆ ಮಾತಾಡಲಿಲ್ಲ? ನಾವೇನಾದ್ರು ತಪ್ಪು ಮಾಡಿದ್ರೆ ಅವತ್ತೇ ಮಾತಾಡಬಾರ್ದು, ಇವ್ರು ವಿರೋಧ ಪಕ್ಷದಲ್ಲಿ ಇದ್ರಲ್ಲ, ಈಗ ಆಯ್ತಪ್ಪ, ಈಗ ಏನಾದ್ರು ಈಗ ಹೊಸ ಕಂಡಿಡ್ಕೊಂಡ್ರು ಅನ್ಕೋಣ. ಈಗ 3.5 ವರ್ಷದಿಂದ ಏನ್ ಮಾಡ್ತಾ ಇದ್ರು, ಇನ್ನು 15 ದಿನಕ್ಕೆ, ವಾರಕ್ಕೋ, 3 ದಿನಕ್ಕೋ ಕೋಡ್ ಆಫ್ ಕಂಡಕ್ಟ್ ಬರ್ತಾ ಇದೆ. ಈಗೇನವ್ರು ಟ್ವೀಟ್ ಮಾಡೋದು, ಈಗೇನು ಟ್ವೀಟ್ ಮಾಡೋದು? ಈಗ ಕೆಂಪಣ್ಣ ವರದಿ ಬಗ್ಗೆ ಮಾತಾಡಿದ್ರು, ಮಾಡಿ ಟೇಬಲ್ ಮಾಡಬೇಕಾಯ್ತು ಇವರು.